ಇದೊಂದು ನಿಜವಾದ ಪ್ರೀತಿ, ತ್ಯಾಗ ಮತ್ತು ಸಮರ್ಪಣೆಯ ಕಥೆ. ಒಂದು ದಿನ ರಾಜಕುಮಾರ ಸ್ಟೀವನ್ ತನ್ನ ಕುದುರೆಯನ್ನೇರಿ ಸುಂದರವಾದ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದ. ಆಗ ಅವನ ಕಿವಿಗೆ ಒಂದು ಹುಡುಗಿಯ ಕೂಗು ಕೇಳುತ್ತೆ. ಕುದುರೆಯಿಂದ ತಟ್ಟನೆ ಇಳಿದು ರಾಜಕುಮಾರ ಆ ಕೂಗಿನ ದಿಕ್ಕಿನ ಕಡೆಗೆ ಹೋಗುತ್ತಾನೆ. ಅಲ್ಲಿ ಅತೀವ ಸುಂದರಿಯಾಗಿ ರಾಜಕುಮಾರಿಯಂತೆ ಕಾಣ್ತಿದ್ದ ಒಂದು ಹುಡುಗಿ ಪೊದೆಗಳ ಬಳಿ ಗಾಯಗೊಂಡು ಕೂತಿರ್ತಾಳೆ. ನೀವ್ಯಾರು? ನಿಮ್ಗೆ ಏನ್ ಕಷ್ಟ ಇದೆ? ನನಗೆ ನನ್ನ ಹೆಸರು ಮಾತ್ರ ಜ್ಞಾಪಕ ಇದೆ ಡೇಜಿ. ನಾನು ಇಲ್ಲಿ ಹೆಂಗ್ ಬಂದೋ ಗೊತ್ತಿಲ್ಲ, ಏನಕ್ ಬಂದೋ ಗೊತ್ತಿಲ್ಲ. ಒಂದು ಭಯಂಕರವಾದ ಮುಖ ನನ್ನ ಹಾನಿ ಮಾಡಕ್ ಬಂದಿದ್ದ ತರ ಇತ್ತು, ಅಷ್ಟೇ ಜ್ಞಾಪಕ ಇದೆ. ಆಮೇಲೆ ಏನಾಯ್ತಂತ ಗೊತ್ತಿಲ್ಲ, ಮತ್ತಿಲ್ಲಿಂದ ಎದ್ದೊಳಕ್ಕೂ ಆಗ್ತಿಲ್ಲ. ನನಗೆ ಸಹಾಯ ಮಾಡ್ತೀರಾ? ಅರೆ, ನಿಮ್ಗೆ ಯಾರೋ ಗಾಯ ಮಾಡಿದ್ದಾರೆ. ನೀವು ಚಿಂತೆ ಮಾಡಬೇಡಿ, ನನ್ನ ಹೆಸರು ಸ್ಟೀವನ್. ನಾನು ನಿಮ್ಮನ್ನ ಮಹಿಳೆಗೆ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ರಾಜವೈದ್ಯರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ರಾಜ್ಕುಮಾರ ತುಂಬಾನೇ ಸಾವಧಾನದಿಂದ ಡೇಜಿಯನ್ನು ಕರೆದುಕೊಂಡು ಹೋಗಿ ತನ್ನ ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಮಹಲ್ನ ಕಡೆ ಹೊರಟ. ಸ್ಟೀವನ್ ಡೇಜಿಯ ಶುಶ್ರೂಷಣೆಗಾಗಿ ರಾಜವೈದ್ಯರನ್ನು ಬರ ಹೇಳಿದ. ಕೆಲವೇ ಸಮಯದಲ್ಲಿ ಅಲ್ಲಿಗೆ ಬಂದ ರಾಜವೈದ್ಯರು ಡೇಜಿಯ ಶುಶ್ರೂಷಣೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಡೇಜಿ, ನನಗೆ ಗೊತ್ತಿದೆ ನಿಂಗೆ ತುಂಬಾನೇ ನೋವಾಗ್ತಿದೆ ಅಂತ. ವೈದ್ಯರಾಜರ ಲೇಪನದಿಂದ ನಿಂಗೆ ತುಂಬಾನೇ ಬೇಗ ಆರಾಮಾಗುತ್ತೆ. ಅವರ ಮದ್ದು ಸ್ವಲ್ಪನೇ ಕಹಿ ಇದೆ ಅಷ್ಟೇ, ಆದ್ರೂ ತುಂಬಾನೇ ಪರಿಣಾಮಕಾರಿ. ಕಣ್ಣನ್ನ ಮುಚ್ಚಿ ಆರಾಮಾಗಿ ಕುಡ್ದ್ಬಿಡು ಸರಿನಾ? ಡೇಜಿಯ ಶುಶ್ರೂಷಣೆ ಮುಂದುವರಿತು. ದಿನದಿಂದ ದಿನಕ್ಕೆ ಆರೋಗ್ಯ ಸುಧಾರಿಸ್ತಾನೂ ಹೋಯ್ತು. ತನ್ನ ಕೋಣೆಯಲ್ಲೇ ಓಡಾಡ್ಕೊಂಡು ಕಾಲ ಕಳಿತಿದ್ಲು. ಅವಳಿದ್ದ ಕೋಣೆಯಲ್ಲಿ ರಾಜ್ಕುಮಾರರನ್ನು ಹೊರತುಪಡಿಸಿ ರಾಜವೈದ್ಯರು ಮತ್ತು ಸೇವಕರಿಗೆ ಮಾತ್ರ ಅವಕಾಶ ಇತ್ತು. ರಾಜ್ಕುಮಾರ ದಿನದಲ್ಲಿ ಹಲವಾರು ಬಾರಿ ಅವಳ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಲು ಅಲ್ಲಿಗೆ ಬರ್ತಾ ಇದ್ದ. ಏ ರಾಜಕುಮಾರ, ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ಅದಕ್ಕೆ ಇಷ್ಟು ಬೇಗ ನನ್ನ ಆರೋಗ್ಯ ಸರಿಯಾಯ್ತು. ಈಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ಆದ್ರೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಎಲ್ಲೋಗ್ಬೇಕು ಅಂತ. ಡೇಜಿ, ನೀವು ಚಿಂತೆ ಮಾಡಬೇಡಿ, ನೀವು ಹುಷಾರಾಗೋ ತನಕ ನಾವು ನಿಮ್ಮನ್ನ ನೋಡ್ಕೋತೇವೆ. ಎಲ್ಲಿವರೆಗೂ ನಿಮ್ಮ ನೆನಪು ನಿಮ್ಗೆ ಮರಳಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ನಮ್ಮ ಮುಖ್ಯವಾದ ಅತಿಥಿ. ನಾವಿಲ್ಲಿ ನಿಮ್ಮ ಮನೋರಂಜನೆಗಾಗಿ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀವಿ. ಸ್ಟೀವನ್ ಮತ್ತು ಡೇಜಿ ದಿನದಿಂದ ದಿನಕ್ಕೆ ತುಂಬಾನೇ ಹತ್ತಿರವಾಗ್ತಾ ಹೋದ್ರು. ಎರಡು ಹೃದಯಗಳ ಸಮ್ಮಿಲನದಿಂದ ಒಂದು ಪವಿತ್ರವಾದ ಪ್ರೀತಿ ಇಬ್ಬರಲ್ಲೂ ಮೂಡುವಂತು. ಡೇಜಿ ಯಾವಾಗ ಒಬ್ಳೇ ಇರ್ತಿದ್ಲೋ ಅವಳ ಎರಡೂ ಕಣ್ಣುಗಳು ಬಾಗಿಲನ್ನೇ ನೋಡ್ತಾ ರಾಜ್ಕುಮಾರರ ಬರುವಿಕೆಯನ್ನೇ ಕಾಯ್ತಾ ಇದ್ವು. ನನಗೆ ಏನನ್ಸ್ತಿದೆ ಅಂದ್ರೆ, ನಾನು ಇನ್ಮೇಲೆ ಇಲ್ಲೇ ಇರ್ಬೇಕು. ನಿನ್ನಂತಹ ಜೀವನ ಸಾಥಿ ನನಗೆ ಯಾರ್ ಸಿಗ್ತಾರೆ? ಇಲ್ಲಿಂದ ಹೋಗೋದಕ್ಕೆ ನನಗೆ ಇಷ್ಟಾನೇ ಇಲ್ಲ. ಡೇಜಿ, ನಿಂಗೆ ಹೊರಡೋಕಾದ್ರೂ ಯಾರು ಹೇಳ್ತಾ ಇದ್ದಾರೆ? ನನಗನಿಸ್ತಾ ಇದೆ ನಮ್ಮ ಸಂಪೂರ್ಣ ಜೀವನವನ್ನ ಒಟ್ಟಿಗೆ ಕಳೆಯೋಣ ಅಂತ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಸ್ಟೀವನ್. ನೀನ್ ಇಲ್ದೇ ಇದ್ರೆ ನನ್ ಕೈಲಿ ಇರಕ್ಕಾಗಲ್ಲ, ನೀನ್ ನನ್ ಜೊತೆನೇ ಇರ್ಬೇಕು ಅಂತ ನನ್ಗೆ ಅನ್ಸ್ತಾನೆ ಇರುತ್ತೆ. ಒಂದ್ ಕ್ಷಣನೂ ನಿನ್ನ ನೋಡ್ದೆ ನನ್ ಕೈಲಿ ಇರಕ್ಕಾಗಲ್ಲ ಗೊತ್ತಾ? ನಿನ್ನ ಮುಖನೇ ನನ್ ಕಣ್ ತುಂಬಾ ತುಂಬಿದೆ, ನಿನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ. ಡೇಜಿ, ನನಗೂ ಕೂಡ ಹಾಗೆ ಅನಿಸ್ತಾ ಇರುತ್ತೆ. ನನ್ ಮನ್ಸು ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಾನು ಎಲ್ಲೇ ಹೋದ್ರೂ ನಿನ್ನ ಹತ್ರ ಬರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯ ಆಕರ್ಷಣೆ ನನ್ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಒಂದಿನ ರಾತ್ರಿ ಅಲ್ಲಿ ಅಂತರಿಕ್ಷ ನೌಕೆ ಬಂದು ಇಳಿತು. ಅದ್ರೊಳಗಿಂದ ಇಬ್ರು ಕಿನ್ನರಿಯರ್ ಕೂಡ ಹೊರಗೆ ಬಂದ್ರು. ರಾಜ್ಕುಮಾರ ಸ್ಟೀವನ್ ಇವರಿಬ್ಬರನ್ನು ನೋಡಿ ಒಮ್ಮೆಲೆ ಆಶ್ಚರ್ಯಚಕಿತನಾದ. ಕಿನ್ನರಿಯರು ಅಲ್ಲಿಂದ ಒಮ್ಮೆಲೆ ಹಾರಿ ಡೇಜಿ ಇದ್ದ ಕೋಣೆಯನ್ನು ಪ್ರವೇಶಿಸಿಬಿಟ್ರು. ಬಾ ನಮ್ ಜೊತೆ, ನಿನ್ನ ಕರ್ಕೊಂಡೋಗಕ್ ಬಂದಿದೀವಿ. ಹಾರುವ ಯಂತ್ರ ತಯಾರಾಗಿದೆ. ನೀವೆಲ್ಲ ಯಾರು? ಹಾರುವ ಯಂತ್ರದಲ್ಲಿ ನನ್ನ ಎಲ್ ಕರ್ಕೊಂಡೋಗ್ಬೇಕನ್ಕೊಂಡಿದ್ದೀರಾ? ಡೇಜಿ, ನೀನ್ ಮಾತಾಡ್ತಿದೀಯಾ? ನಿನ್ನ ದೇವತೆಯ ಲೋಕಕ್ಕೆ ಕರ್ಕೊಂಡೋಗ ಬಂದಿದೀವಿ. ನೀನು ದೇವತೆ, ಈ ಪೃಥ್ವಿ ಲೋಕದಲ್ಲಿ ನೀನು ಇರಬಾರ್ದು. ಅರೆ, ನಿನ್ನ ಮಾಯಾವಜ್ರ ಎಲ್ ಹೋಗ್ಬಿಡ್ತು? ಓ, ಅದಕ್ಕೆ ನೀನು ಯಾರಂತ ನೀನು ಮರ್ತೋಗ್ಬಿಟ್ಟಿದ್ಯಾ ಅನ್ಸತ್ತೆ. ಈಗಲೇ ರಾಣಿ ದೇವತೆ ಹತ್ರ ಮಾತಾಡಿ ನಿನ್ನ ಆಕರ್ಷವನ್ನು ಮತ್ತೆ ತರ್ತೀವಿ. ಆಗ ಕಿನ್ನರಿ ತನ್ನ ಮಾಯಾಶಕ್ತಿಯಿಂದ ರಾಣಿ ಕಿನ್ನರಿಗೆ ನೆನಪು ಮಾಡಿದ್ಲು. ಆಗ ರಾಣಿ ಕಿನ್ನರಿ ತನ್ನ ಕಿನ್ನರ ಲೋಕದಿಂದಲೇ ಡೇಜಿಯ ಎಲ್ಲಾ ನೆನಪುಗಳು ಮರುಕಳಿಸುವಂತೆ ಮಾಡಿದ್ಲು. ರಾಜಕುಮಾರ್ ಸ್ಟೀವನ್, ನಾನೊಂದು ದೇವತೆ. ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕು. ನಾನು ಈ ಪೃಥ್ವಿ ಲೋಕಕ್ಕೆ ಬಂದ್ಮೇಲೆ ನಾನೊಬ್ಳೆ ನಿನ್ನ ರಾಜ್ಯಕ್ಕೆ ಬಂದ್ಬಿಟ್ಟೆ.
ಒಬ್ಬ ಮಾಂತ್ರಿಕ ನನ್ನ ಮಾಯವಜ್ರವನ್ನು ತಗೊಳ್ಳೋದಕ್ಕೋಸ್ಕರ ನನ್ನ ಮಾಂತ್ರಿಸಿಬಿಟ್ಟ. ಮತ್ತೆ ನನ್ನ ಹತ್ರ ದೇವತೆಯ ಶಕ್ತಿಗಳು ಏನೂ ಇಲ್ಲ. ನೀನು ನನ್ನ ಕಾಪಾಡ್ದೆ, ನನ್ಗೆ ತುಂಬಾ ಸಹಾಯ ಮಾಡಿದೆ. ಇವಾಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನನ್ನನ್ನ ಕ್ಷಮಿಸು, ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನಾನು ನಿಮ್ಮ ಜೊತೆ ಕಿನ್ನರ ಲೋಕಕ್ಕೆ ಬರ್ಬೋದಾ? ಇಲ್ಲ ರಾಜಕುಮಾರ, ಮನುಷ್ಯರು ದೇವತೆಯ ಲೋಕಕ್ಕೆ ಬರಕ್ಕೆ ಅನುಮತಿ ಇಲ್ಲ. ನಾನು ನಿನ್ ಜೊತೆ ಬದುಕ್ಬೇಕನ್ಕೊಂಡಿದ್ದೀನಿ, ಆದ್ರೆ ದೇವತೆ ಲೋಕದ ನಿಯಮಗಳನ್ನು ನಾನು ಪಾಲಿಸ್ಲೇಬೇಕು. ನಾನು ವಾಪಸ್ ಬಂದು ಖಂಡಿತ ನಿನ್ನನ್ನ ನೋಡಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ವೇಳೆ ನನ್ನ ಕೈಲಿ ಬರಕ್ಕಾಗಿಲ್ಲ ಅಂದ್ರೆ ಇದೇ ನಮ್ಮ ಕೊನೆಯ ಸಂದರ್ಶನ. ನನ್ನ ಪ್ರೀತಿಯ ಸ್ಟೀಫನ್, ನನ್ನ ಕ್ಷಮಿಸು. ಡೇಸಿ, ನಿಮ್ಮ ಜೊತೆ ಕಳೆದಂತ ಆ ಖುಷಿಯ ದಿನಗಳನ್ನ ನನ್ನ ಜೀವನದಲ್ಲೇ ಮರೆಯೋಕೆ ಸಾಧ್ಯ ಇಲ್ಲ. ಅದೇ ಸಮಯಕ್ಕೆ ಡೇಸಿಯ ರೆಕ್ಕೆಗಳು ಮರಳಿ ಬಂದ್ವು ಮತ್ತು ಅವಳು ಪೂರ್ಣ ರೂಪದ ಕಿನ್ನರಿಯಾಗಿ ಬದಲಾದ್ಲು. ಇಬ್ಬರು ಕಿನ್ನರಿಯರ ಜೊತೆ ಡೇಸಿ ಅಂತರಿಕ್ಷ ನೌಕೆಯ ಕಡೆ ಹೊರಟ್ಲು. ಆಗ ಡೇಸಿ ಬಾರಿ ಬಾರಿ ರಾಜಕುಮಾರರ ಮುಖವನ್ನೇ ನೋಡ್ತಿದ್ಲು. ಅಂತರಿಕ್ಷ ನೌಕೆ ಅಲ್ಲಿಂದ ಹಾರಿತು, ರಾಜಕುಮಾರನ ಮುಖ ಒಣಗಿತು. ಕಿನ್ನರಿಯರ ಲೋಕವನ್ನು ಅಂತರಿಕ್ಷ ನೌಕೆ ತಲುಪೇ ಬಿಡ್ತು. ರಾಣಿಮ, ನಾನು ರಾಜಕುಮಾರ್ ಸ್ಟೀವನ್ನ ಪ್ರೀತಿಸ್ತಿದ್ದೀನಿ. ಅವರಿಲ್ದೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ಜೀವನ ಪೂರ್ತಿ ಅವ್ರ ಜೊತೆ ಬದುಕ್ಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಅವ್ರ ಹತ್ರ ಕಳ್ಸ್ಕೊಡ್ಬೇಡಿ. ಡೇಸಿ, ಏನ್ ಮಾತಾಡ್ತಿದ್ಯಮ್ಮ ನೀನು? ನಮ್ಮ ದೇವತೆಗಳು ಮನುಷ್ಯರ ಜೊತೆ ಯಾವೊಂದ ಸಂಬಂಧನೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾದ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ದಯವಿಟ್ಟು ನನ್ನ ಪೃಥ್ವಿ ಲೋಕಕ್ಕೆ ಶಾಶ್ವತವಾಗಿ ಕಳಿಸ್ಕೊಡಿ. ನನ್ನ ಕಣ್ಮುಂದೆ ಇರ್ಬೇಡ, ದಯವಿಟ್ಟು ಹೋಗು. ಇಲ್ಲ ಅಂದ್ರೆ ನಾನ್ ನೀಡುವ ಶಾಪದಿಂದ ನೀನು ಎಲ್ಲೂ ಹೋಗಕ್ಕೆ ಲಾಯಕ್ಕಾಗಲ್ಲ. ಡೇಸಿ ರಾಣಿಯ ಕೋಪದಿಂದ ಹೆದರ್ಕೊಂಡ್ಲು ಮತ್ತು ಅಲ್ಲಿಂದ ಹೊರಟೇ ಬಿಟ್ಲು. ಇಲ್ಲಿ ರಾಜ ಆಕೆಯ ಬರುವಿಕೆಯನ್ನ ಕಾಯ್ತಾ ಆಕಾಶವನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಅಲ್ಲಿ ರಾಜನ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿ ಹೋಗಿತ್ತು. ಆಗ ಒಬ್ಬಳು ಕಿನ್ನರಿ ಬಂದು ರಾಣಿ ಕಿನ್ನರಿ ಹತ್ರ ಸಂಪೂರ್ಣವಾದ ಸಂಗತಿ ಹೇಳಿದ್ಲು. ರಾಣಿಮ, ರಾಜಕುಮಾರರಾದ ಸ್ಟೀಫನ್ ಮತ್ತೆ ಡೇಸಿ ತುಂಬಾ ಪ್ರೀತಿಸ್ತಿದ್ದಾರೆ. ಅವರದು ತುಂಬಾ ಪವಿತ್ರವಾದ ಪ್ರೀತಿ ತಾಯಿ. ಅವರವರ ಪ್ರೀತಿಗೋಸ್ಕರ ಯಾವ ರೀತಿಯಾದ ತ್ಯಾಗನೂ ಮಾಡಕ್ ಸಿದ್ಧವಾಗಿದ್ದಾರೆ. ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ. ಇವ್ರ ಪ್ರೀತಿ ಮೇಲೆ ನನಗೆ ತುಂಬಾ ನಂಬಿಕೆ ಬಂದಿದೆ. ಸ್ಟೀವನ್ ಮತ್ತೆ ಡೇಸಿ ಇಬ್ರು ಒಬ್ಬೊಬ್ಬರನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಅವರಿಬ್ಬರ ಪ್ರೀತಿನ ನಾವು ಗೆಲ್ಸ್ಬೇಕು. ಹೋಗು, ಡೇಸಿನ ಕರ್ಕೊಂಡ್ ಬಾ. ಆಗ ಡೇಸಿ ಓಡೋಡಿ ಬಂದು ರಾಣಿ ಕಿನ್ನರಿಯ ಕಾಲನ್ನು ಹಿಡಿದು ನಮಸ್ಕರಿಸಿದ್ಲು. ಡೇಸಿ, ನಿಜವಾದ ಪ್ರೀತಿ ಯಾವಾಗ್ಲೂ ಸೋಲಲ್ಲ. ನಿನ್ಗೆ ಸ್ವತಂತ್ರ ಸಿಕ್ಕಿದೆ. ಪೃಥ್ವಿ ಲೋಕಕ್ಕೆ ಹೋಗಿ ನಿನ್ನ ರಾಜಕುಮಾರನನ್ನು ಮದ್ವೆ ಆಗು. ಹೋಗು. ಸ್ಟೀವನ್ ರಾಜಮಹಲನ ಹೊರಗಡೆ ಡೇಸಿಯ ಬರುವಿಕೆಯನ್ನೇ ಕಾಯ್ತಾ ಇದ್ದ. ಆಗ ಒಂದು ಅಂತರಿಕ್ಷ ನೌಕೆ ಅಚಾನಕ್ ಆಗಿ ಅವನ ಮುಂದೆ ಬಂದು ನಿಲ್ತು. ಬಾ ನನ್ನ ಪ್ರೀತಿಯ ರಾಜಕುಮಾರಿ, ಅಂತೂ ನನ್ನ ತಪಸ್ಸು ಸಫಲವಾಯ್ತು. ಆ ಪರಮೇಶ್ವರನೇ ನಮ್ಮಿಬ್ಬರಿಗೂ ಸಹಾಯ ಮಾಡಿದ್ದು. ನಮ್ಮಿಬ್ಬರ ಪ್ರೀತಿ ಯಾವಾಗ್ಲೂ ಸೋಲಿಲ್ಲ. ಡೇಸಿ ಓಡೋಡಿ ಬಂದು ರಾಜಕುಮಾರರನ್ನು ತಬ್ಬಿಕೊಂಡ್ಲು. ಆಗ ನಿಜವಾದ ಪ್ರೀತಿ ಮತ್ತು ತ್ಯಾಗದ ಜಯವಾಯಿತು. ಅವರಿಬ್ಬರ ನಡುವೆ ಒಂದು ಸುಂದರವಾದ ವಿವಾಹ ಕೂಡ ಆಯ್ತು ಮತ್ತು ಅವರ ಬಾಳಲ್ಲಿ ಸಂತೋಷ ತುಂಬಿ ಬಂತು. If you enjoyed this story, please like and subscribe our channel and press the bell icon to get future updates. And don't forget to comment.